ಎಲ್ಲ ಜಾತಿ ಎಲ್ಲ ಧರ್ಮ ನಿನ್ನ ಎಂಥ ಗಳಿಗೆ ನಾವು ಈ ಸರ್ಕಾರ ರಚನೆ ಮಾಡಿದ್ದೀವಿ ಅಂದರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂಥ ಗಳಿಗೆಯಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿಯವರು ತನ್ನ ಅಧಿಕಾರವನ್ನು ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದಂಥ ಗಳಿಗೆಯಲ್ಲಿ, ಅಂಥ ಒಂದು ಪವಿತ್ರವಾದಂಥ ಗಳಿಗೆಯಲ್ಲಿ ನಾವು ಇವತ್ತು ಅಧಿಕಾರವನ್ನು ಇವತ್ತು ಸ್ವೀಕಾರ ಮಾಡಿದ್ದೇವೆ, ಅದನ್ನು ಅರ್ಪಿಸ್ತೇವೆ. ನನಗೆ ಅಧಿಕಾರ ಮುಖ್ಯ ಅಲ್ಲ, ಸಿದ್ದರಾಮಯ್ಯಗೆ ಅಧಿಕಾರ ಮುಖ್ಯ ಅಲ್ಲ, ಈ ರಾಜ್ಯದ ಜನತೆ ನಮ್ಮ ಮೇಲೆ ಇಟ್ಟಿದ್ದಂಥ ವಿಶ್ವಾಸ ಪ್ರೀತಿ ಅಭಿಮಾನವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ ರಾಜ್ಯದಲ್ಲಿ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ BJP, ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಆನ್ ಜನತಾದಲ್. ನಮಗೆ ಅವ್ರ ಸುದ್ದಿನೂ ಬೇಡ, ಅವ್ರ ಸವಾಸನೂ ಬೇಡ. ಅವ್ರು ಟೀಕೆ ಮಾಡಬೇಕು, ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಟೀಕೆ ನಮ್ಮ ಇದೆಲ್ಲ ಜನರ ಮಾತನ್ನ ಉಳಿಸ್ಕೊಂಡು ಒಂದು ಶಾಂತಿಯ ತೋಟ ನಿರ್ಮಾಣ ಮಾಡಿ ಅಭಿವೃದ್ಧಿ ಕಡೆ ಹೋಗಿ ಈ ಕರಪ್ಷನ್ನ ನಿರ್ಮೂಲನೆ ಮಾಡಿ ಈ ಸರ್ಕಾರ ಜನರಿಗೆ ಏನು ಮಾತು ಕೊಟ್ಟಿದೆ ಅದನ್ನು ನಾವು ಉಳಿಸಿದ್ದೇವೆ ಅನ್ನೋದಕ್ಕೆ ಹೋಗ್ಬೇಕು. ನಮಗೆ ದ್ವೇಷ ಬೇಡ, ಅಸೂಯೆ ಬೇಡ. ನಮ್ಗೆ ಬೇಕಾಗಿದ್ದು ಬರಲಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ತರಲಿದೆ ಪ್ರಗತಿ. ಇದು ನಮ್ಮ ಸಂಕಲ್ಪ, ಇದು ನಮ್ಮ ಪ್ರತಿಜ್ಞೆ. ಇದೇ ಜಾಗದಲ್ಲಿ ಈ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಈಗಾಗಲೇ ಹೇಳ್ದಂಗೆ ಬಸವಣ್ಣವರು, ಅಂಬೇಡ್ಕರ್ ಅವರು, ಗಾಂಧೀಜಿ, ಕುವೆಂಪು ಅವರ ತತ್ವ ಸಿದ್ಧಾಂತ ಈ ರಾಜ್ಯದಲ್ಲಿ ಸರ್ಕಾರ ಆಡಳಿತವನ್ನು ನಡೆಸ್ತದೆ. ದಲಿತರು, ಶೋಷಿತರು, ಹಿಂದುಳಿದ ವರ್ಗಕ್ಕೆ ಸರ್ಕಾರ ಶಕ್ತಿ ಕೂಡ ತುಂಬಲಿದೆ. ಸಾಮಾಜಿಕ ನ್ಯಾಯ ಹಾಗೂ ಸಾಮರ್ಥ್ಯ ಅಧಿಕಾರ ವಲಯ ನೀಡುತ್ತೇವೆ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತದೆ. ಈಗ ಕೊಟ್ಟಿರುವಂಥ 5 ಗ್ಯಾರಂಟಿಗಳನ್ನು ಈಗಾಗಲೇ ನಿನ್ನೆ ನಮ್ಮ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಖರ್ಗೆ ಸಾಹೇಬರು ಏನು ದೀಕ್ಷೆ ಕೊಟ್ಟಿದ್ದಾರೋ ಆ ಪ್ರಕಾರ ಮೊದಲನೇ ಕ್ಯಾಬಿನೆಟ್ನಲ್ಲೇ ಜಾರಿ ಮಾಡಿದ್ದೇವೆ. ಸ್ವಲ್ಪ ಏನೇನು ಕೆಲವು ಯಾವ ರೀತಿ ಗೈಡ್ಲೈನ್ಸ್ ಏನೇನು ಮಾಡಬೇಕು ಅಂತ ನೆಕ್ಸ್ಟ್ ಕ್ಯಾಬಿನೆಟ್ಲ್ಲಿ ಮಾಡ್ತೇವೆ. ಸೊ ಜಾತಿ ಧರ್ಮಗಳು ನೀಡುವಂಥ ದ್ವೇಷ ಹಸಿವೆಯನ್ನು ಕಿತ್ತು ಒಗೆಯಲು ನಾವು ಇದಕ್ಕೆಲ್ಲ ಕೆಲಸ ಮಾಡಬೇಕಾಗ್ತದೆ. ನೀವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ತಾಳ್ಮೆ ಇರಿ, ಪವರ್ನ ಶೇರ್ ಮಾಡ್ತೀವಿ, ಕಾರ್ಯಕರ್ತರಿಗೂ ಹಂಚಿವಿ, ಎರಡೆರಡು ಅವಕಾಶಗಳು ಸಿಗ್ತದೆ, ತಾಳ್ಮೆಯಿಂದ ಇರಬೇಕು. ಸುಮ್ಮನೆ ಒನ್ ಮ್ಯಾನ್ ಆರ್ಮಿ ಇಲ್ಲಿ ಬಂದು ಲೀಡ್ಗಳ ಹತ್ರ ಸಿದ್ಧಿ ಮಾಡೋದಲ್ಲ, ನೀವು ಲೋಕಲಲ್ಲಿ ಮಾಡಬೇಕು. ನೆಕ್ಸ್ಟ್ ನಮಗೆ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇಸ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್, ಬಿಗ್ಗೆಸ್ಟ್ ರೆಸ್ಪಾನ್ಸ್ ಇಸ್ ದಿ ಕಾರ್ಪೊರೇಷನ್ ಎಲೆಕ್ಷನ್. ಇದಕ್ಕೆ ಕೇಡರ್ಸ್ ನಾನೇನು ಚಿಂತೆ ಮಾಡ್ತಾ ಇದ್ದೀನಿ, ಇವತ್ತು 135 ಸೀಟ್ ನನಗೆ ಬಂದಿರ್ಬೋದು, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್, ಬಿಕಾಸ್ ಕೇಡರ್ ಶುಡ್ ಹ್ಯಾವ್ ಎ ಪ್ರಾಪರ್ ವಿಷನ್.